ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪುಟ್ಟ ಗ್ರಾಮ ಬಾಳೆಮಠ ಅಥವಾ ಬಾಳೆಮೆಟ್ಟು ಅಂತ ಕೂಡ ಈ ಗ್ರಾಮವನ್ನು ಕರೆಯಲಾಗುತ್ತೆ. ನಮ್ಮ ಮನೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಈ ಊರಿನಲ್ಲಿ ಗೌರಿಶಂಕರ ಗಣಪತಿ ಎನ್ನುವ ದೇವಸ್ಥಾನವಿದೆ. ಇಲ್ಲಿ ನವರಾತ್ರಿ ಉತ್ಸವವನ್ನು ಭಕ್ತಿ ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಬನ್ನಿ, ಸುಂದರವಾದ ಪ್ರಕೃತಿಯ ಮಡಿಲಲ್ಲಿರುವ ಈ ದೇವಸ್ಥಾನವನ್ನು ಒಮ್ಮೆ ನೋಡಿಕೊಂಡು ಬರೋಣ. ಹಸಿರನ್ನು ನೋಡುತ್ತಾ ಪ್ರಯಾಣ ಮಾಡುವುದು ಮನಸ್ಸಿಗೆ ತುಂಬ ಇಷ್ಟವಾಗುತ್ತದೆ. ಇಲ್ಲಿ ಹೋಗುವಾಗ ಮಾತಿಗಿಂತ ಮೌನವೇ ಹೆಚ್ಚು ಖುಷಿ ಕೊಡುತ್ತದೆ. ಮರಾಠಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಜೀವಿಸುವ ಈ ಊರಿನಲ್ಲಿ ಕೃಷಿಯೇ ಜೀವನಕ್ಕೆ ಮೂಲ ಆಧಾರ. ಪೈರು ಹೊತ್ತು ನಿಂತ ಭತ್ತದ ಗದ್ದೆಗಳು ನಮ್ಮನ್ನು ಸ್ವಾಗತಿಸುತ್ತವೆ. ಇದೇ ನೋಡಿ ಗೌರಿಶಂಕರ ಗಣಪತಿ ದೇವಸ್ಥಾನ ಬಾಳೆಮಠ. ನಾವು ಹೋಗುವಾಗ ಅದರಿಂದ ಗುಲಾಭಾರ ಸೇವೆ ನಡೆಯುತ್ತೆ. ಇಲ್ಲಿಯ ಆರಾಧ್ಯ ದೇವರುಗಳಾದ ಶಿವ, ಪಾರ್ವತಿ ಮತ್ತು ಗಣಪತಿ ದೇವರುಗಳಿಗೆ ಒಂದೇ ಬಾರಿ ನಡೆಯುವ ಈ ಮಂಗಳಾರತಿಯನ್ನು ನೋಡಲು ತುಂಬಾ ಖುಷಿ ಎನಿಸುತ್ತದೆ. ನೀವು ನೋಡಿ ಕಣ್ತುಂಬಿಕೊಳ್ಳಿ. ಬಾಳೆಕಟ್ಟಿನ ಸಮಸ್ತ ಗ್ರಾಮಸ್ಥರ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಸರಂದ ಬಳಾಸ್ರೆ ಪಾಡ್ಯದಿಂದ ದಶಮಿ ಪರ್ಯಂತವಾಗಿ ನವರಾತ್ರಿಯನ್ನು ವರ್ಷ ಪ್ರತಿದಿನ ಸನ್ನಿಧಾನದಲ್ಲಿ ಆಚರಿಸ್ತಾ ಬಂದಿದ್ದಾರೆ. ಈ ವರ್ಷವೂ ಸನ್ನಿಧಾನದಲ್ಲಿ ನವರಾತ್ರಿ ಉತ್ಸವದ 6ನೇ ದಿನ
ವಿಶೇಷವಾದಂತಹ ಮಂಗಳವಾರ ಶುಭ ದಿನ ಸನ್ನಿಧಾನದಲ್ಲಿ ಹೋಗಿ ಬೇಡ್ಕೋತಾ ಇದ್ದಾರೆ. ನವರಾತ್ರಿ ಉತ್ಸವ ಹೇಗೆ ನಡೆದ್ರೆ ಅತಿ ವಿಜೃಂಭಣೆ ನಡೆದು ಸಂತೋಷವಾಗ್ತದೆ, ಈ ರೀತಿಯಾಗಿ ಕೈಲಾಸ ಮಟ್ಟಿಗೆ ನಿನ್ನ ಸನ್ನಿಧಾನದಲ್ಲಿ ವಿಜೃಂಭಣೆ ನಡೆಸಬೇಕು ಸಂಕಲ್ಪವನ್ನು ಮಾಡಿ ಸಪ್ತಶತಿ ಪಾರಾಯಣ ಕುಂಕುಮಾರ್ಚನೆ ಮತ್ತು ಹೂವಿನ ಅಲಂಕಾರದಿಂದ ಅಲಂಕಾರ ವಿಶೇಷವಾಗಿ ಉಡಿ ಸೇವೆ ಇದನ್ನೆಲ್ಲ ಅನುದಾನ ಸೇವೆ ಇದೆಲ್ಲವನ್ನು ಮಾಡಿಕೊಂಡು ನಿನ್ನ ಅನುಗ್ರಹಕ್ಕೋಸ್ಕರವಾಗಿ ತಾಯಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವೇನು ಅಲ್ಪಚರೋಪ ಶಬ್ದ ಮನುಷ್ಯರು ಭಗವತಿಯ ರೂಪದಲ್ಲಿ ವಿಶೇಷವಾದಂತಹ ಈ ನವರಾತ್ರಿ ಉತ್ಸವದಲ್ಲಿ ಬೇಡದನ್ನು ಕೊಡುವಂತವರು ತಾಯಿಯಾದವರು. ಆದ್ರಿಂದ ಈ ನಿನ್ನ ಸನ್ನಿಧಾನದಲ್ಲಿ ಬಂದು ಇವತ್ತು ಸಹ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು, ಗ್ರಾಮ ಸುಭಿಕ್ಷವಾಗಬೇಕು, ಮಾಡುವಂತಹ ಉದ್ಯೋಗದಲ್ಲಿ ಬೆಳೆಯಲ್ಲಿ ಬೇಸಾಯದಲ್ಲಿ ಮನೆಯಲ್ಲಿ ಎಲ್ಲದಷ್ಟದಲ್ಲೂ ಮಕ್ಕಳೆಲ್ಲ ಹೊರಗಡೆ ಇರ್ತಾರೆ ಓದ್ಲಿಕ್ಕಾಗಿ. ಅದರಿಂದ ಆ ಓದಿನ ವಿಷಯದಲ್ಲಾಗ್ಲಿ ಅಥವಾ ಯಾವುದೇ ತರಹದ ಮಾರಿಕ ಉಪದ್ರವಗಳಾಗ್ಲಿ ಯಾವುದೋ ತೊಂದರೆಗಳು ಬರದಂತೆ ಈ ಗ್ರಾಮವನ್ನು ಸುಭಿಕ್ಷವಾಗಿರ್ಬೇಕು. ನವರಾತ್ರಿ ಉತ್ಸವ ಬಾಳೆಬೆಟ್ಟೆ ಗ್ರಾಮದಲ್ಲಿ ಬಂದು ಸೇವೆ ಸಲ್ಲಿಸಿದಾಗ ಅದರ ಸಂಪೂರ್ಣವಾದಂತಹ ಫಲ ಸಿಗ್ತಿರುವಂತಹ ನಂಬಿಕೆಯನ್ನು ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಮಾಡುವಂತರಾಗಬೇಕು, ಎಲ್ಲರಷ್ಟರಲ್ಲೂ ಒಳ್ಳೆಯದಾಗಬೇಕು ಅಂತ ಈ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದನ್ನು ತಿಳಿಸ್ಕೊಟ್ಟು ಶಕ್ತಿ ಕೊಟ್ಟು ಸೇವೆ ತೆಗೆದುಕೊಳ್ಳುವಂತಹ ಭಾಗ್ಯವನ್ನು ಕೊಟ್ಟು ಪುನಃ ಪುನಃ ನಿನ್ನ ಆರಾಧನೆ ಮಾಡುವಂತಹ ಯೋಗ ಭಾಗ್ಯವನ್ನು ಅವರೆಲ್ಲರಿಗೂ ಕರುಣಿಸಿ ನಿನ್ನ ನಿನ್ನ ಒಂದು ಅನುಗ್ರಹ ಆಗಿದೆ ಇರುವಂತಹ ಭಾವನೆ ಇಟ್ಕೊಂಡು ಮುಂದೆ ಈ ಕ್ಷೇತ್ರದ ಸೇವೆಯನ್ನ ಇದಕ್ಕೂ ಹೆಚ್ಚಿನವಾಗಿ ಮಾಡುವಂತಹ ಯೋಗ ಭಾಗ್ಯವನ್ನು ಕರುಣಿಸಬೇಕು ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವತಿ ಮಂಗಳವಾರ ಶುಭ ದಿನ ನಿನ್ನ ಅನುಗ್ರಹಕ್ಕೋಸ್ಕರವಾಗಿ ಬೇಡ್ಕೋತಾ ಇದ್ದಾರೆ. ಇಷ್ಟ ಅಂತ ಈಡೇರಿಸಿ ಒಳ್ಳೇ ಮನಸ್ಕೋ ಶ್ರೇ ವರ್ಚಸ್ವರಾಗಿ ತಾಯಿಯ ಸನ್ನಿಧಾನದಲ್ಲಿ ಅಧ್ಯಕ್ಷ ಕೃಷ್ಣ ಅವರು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಅವನು ನಿನ್ನ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡ್ತಾ ಬಂದರೆ ಮುಂದೆ ಸೇವೆ ಮಾಡುವಂತೆ ಯೋಗ ಭಾಗ್ಯವನ್ನು ಕರುಣಿಸಿ ಅವನ ಸಂಕಲ್ಪ ಏನಿದೆ ನೆರವೇರಿಸಿ ಶಕ್ತಿ ಕೊಟ್ಟು ಸೇವೆ ತೆಗೆದುಕೊಳ್ತ ಭಾಗ್ಯವನ್ನು ಕೊಟ್ಟು ಒಳ್ಳೇ ಪೂಜ್ಯರು ತಾಯಿ ಭಗವತಿಯನ್ನ ಸನ್ನಿಧಾನದಲ್ಲಿ ವಿಷ್ಣು ನಾಯಕ್ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ಸಂದರ್ಭದಲ್ಲಿ ವಿಶೇಷವಾದಂತಹ ಸೇವೆ ಇವತ್ತು ಸಹ ಮಾಡ್ಕೊಂಡಿದ್ದಾನೆ. ಆ ಸೇವೆಯಿಂದ ನೀವು ಸಂಪೂರ್ಣ ಸಂತುಷ್ಟ ಅವನಿಗೆ ಕುಟುಂಬಕ್ಕೆ ಮಕ್ಕಳು ವಿಶೇಷವಾಗಿ ಮಗಳ ಸಲುವಾಗಿ ಆರೋಗ್ಯಯುಕ್ತವಾಗಿ ಸನ್ನಿಧಾನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕುಟುಂಬಕ್ಕೆ ಆಗುವಂತಹ ಉದ್ಯೋಗದಲ್ಲಿ ಜೀವನದಲ್ಲಿ ಮಕ್ಕಳ ಒಳಗಡೆ ಎಲ್ಲರಿಗೂ ಆಯುಷ್ಯ ಆನಂದ ಆರೋಗ್ಯ ಉದ್ಯೋಗ ಯಶಸ್ಸನ್ನು ಕೊಟ್ಟು ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಕಲಿಸತಕ್ಕಂತಹ ಸೇವೆಯನ್ನು ಸುತ್ತಿ ಕೊಡೋ ಮಾಡತಕ್ಕಂಥ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಲಾಭ ಯಶಸ್ ಕೀರ್ತಿಯನ್ನು ಕೊಟ್ಟು ಅವ್ರ ಕುಟುಂಬದಲ್ಲಿ ಯಾವುದೇ ರೀತಿಯ ಪಾರಾಯಣ ಮಾಡಿ ತಾಯಿ ಕಟ್ಕೊಳ್ತಾ ಇದ್ದಾರೆ. ಇಷ್ಟ ಅಂತ ಇದೆ ವಿನಾಯಕ ಶಂಕರ ಸಹಿತ ಉಳಿಸಿರುವ ಆರಾಧನಾ ಪೂಜಾ ಕರಿಷ್ಯ ಅಭಿಷೇಕ
ಹೇಳ್ಬಿಟ್ಟಿಲ್ಲ ಒಂದು ಬಂಗಾರ. ಟ್ವಿನ್ಸ್ ಸಂಜೆ ಪೂಜೆ ಇರ್ತದ್ಯಾ?
ಮಕ್ಕ ಕುಂಕುಮ ಹಚ್ಚಿ ಇಟ್ಬಿಟ್ಟಾರ. ನಿಮ್ಮ ದೇವಸ್ಥಾನಕ್ ಬಂದ್ ಖುಷಿ ಆಯ್ತು. ಕನ್ನಡ ಬರ್ತದೆ ಬಾಳಿಮೆಟ್ಟು ನೋಡ್ಬೇಕು ನೋಡ್ಬೇಕು ಹೇಳಿ ಪ್ರತಿ ವರ್ಷನೂ ಬರ್ಬೇಕು ಮಾಡ್ತಾ ಇರ್ತೀವಿ, ಬರ್ಲಿಕ್ಕೆ ಆಗುದಿಲ್ಲ. ಈ ವರ್ಷನೇ ಬಂದು ಮಾತಾಡ 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 ಹೇಳು, ನಿಮ್ಮ ಅಮ್ಮನವ್ರ ಮನೆ ಬಗ್ಗೆ ಹೇಳು. ಶಕ್ತಿ ಅದೆಲ್ಲ ಒಳ್ಳೆ ಅಮ್ಮನವ್ರ ಮನೆ ಶಕ್ತಿ ನಾವೆಲ್ಲ ಏನ್ ಹೇಳಬಹುದು. ಹೇಳ್ಕೊಂಡದ್ದೆಲ್ಲ ಆಯ್ತದೆ ಅಲ್ವಾ, ಹೇಳ್ಕೊಂಡದ್ದೆಲ್ಲ ಆಗ್ತದೆ ಆಗ್ತಾನೆ. ಹೌದು ಆಗ್ತದಪ್ಪ, ನೀವೆಲ್ಲ ಭಕ್ತಿಯಿಂದ ಮಾಡ್ತಿರಲಿ ಅಲ್ವಾ. ಎಲ್ಲ ತಾಯಿ ಏನಿಲ್ಲ, ನಿಮ್ಮ ದೇವಸ್ಥಾನಕ್ಕೆ ಬಂದದ್ದು ಕೇಳಿದೆ ಅಮ್ಮನವ್ರ ಮನೆ ಪಡೆದಿರು. ಮತ್ತೆ ಗದ್ದೆ ಕೊಯ್ಲಾದ ನಂತರ ಹೊತ್ತರು ಅಕ್ಕಿ ಅಂತ ಒಂದು ಕಬ್ಬು ಮಾಡ್ತೇವೆ. ಕಬ್ಬು ಎಲ್ಲ ಹಿಂಗೆ ಬೇಕಾದ್ರೆ ಕಬ್ಬು ಕಟ್ಟಿ ಹಾಕ್ಬೇಕಾದ್ರೆ ಪೂಜೆ ಮಾಡ್ಕೊಂಡೆ ಕೊಡ್ಬೇಕು. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ಸುಂದರವಾದ ಸ್ಥಳವನ್ನು ನಿಮ್ಮ ಆತ್ಮೀಯರು ನೋಡಲಿ, ಅವರಿಗೂ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.